Hi friends, welcome back to my channel. Nani vattu beetroot palya recipe na nimjote share maartta idini. Modlige illi kadai itti adike 2 spoon astu oil hakondidini. Oil kaad mele adike saasve hakolona. 2 kaddi karibeva hakolta idini. Hage 4 hasiru meshikayina idara uddada cut maadkondidini adanu hakolta idini. Idike ond dap size illi irulina idara cut maadkondidini adu hakolta idini. ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಆನಿಯನ್ನು ಈಗ ಇದಕ್ಕೆ ನಾನು ಇಲ್ಲಿ 1/2 ಕೆಜಿ ಬೀಟ್ರೂಟ್ ತಗೊಂಡಿದ್ದೀನಿ ಸಿಪ್ಪೆ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಹಾಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ಲಿ ಇದನ್ನ ನೀವು 2 ರಿಂದ 3 ನಿಮಿಷ ಆಯಿಲ್ ನಲ್ಲೇನೇ ಫ್ರೈ ಮಾಡ್ಕೋಬೇಕು ಇದಕ್ಕೆ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಹಾಕೊಳ್ತಾ ಇದೀನಿ 1 ಟೀಸ್ಪೂನ್ ಅಷ್ಟು ನೀವು ಬೇಕಿದ್ರೆ ಬೀಟ್ರೂಟ್ ನ ತುರುಗ್ಬಿಟ್ಟುನು ಕೂಡ ಮಾಡಬಹುದು ಅದಕ್ಕಿಂತ ಈ ಪಲ್ಯ ಚೆನ್ನಾಗಿರುತ್ತೆ ಈ ತರ ಚಿಕ್ಕದಾಗಿ ಹೆಚ್ಚಿಕೊಂಡು ಮಾಡ್ತೀವಲ್ವಾ ಅದು ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಂದಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಸಣ್ಣ ಲೋಡ್ದಲ್ಲಿ ಒಂದು ಕಾಲ್ ಲೋಡ್ದಷ್ಟು ನೀರು ಹಾಕೊಳ್ಳೋಣ ಅದು ಬೀಟ್ರೂಟ್ ಬೇಯಬೇಕಲ್ವಾ ಇಲ್ಲದಿದ್ರೆ ತಡ ಹಿಡಿದು ಬಿಡುತ್ತೆ ಅದಕ್ಕೋಸ್ಕರ ಒಂದು ಕಾಲ್ ಲೋಟ ನೀರು ಹಾಕೊಂಡಿದ್ದೀನಿ ಚಿಕ್ಕ ಲೋಡ್ದಲ್ಲಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಳೋಣ ಅವಾಗ ಅವಾಗ ತಿರು ಕೊಡ್ತಾ ಇರಬೇಕು ತಳ ಹಿಡಿದು ಬಿಡುತ್ತೆ ಇಲ್ಲ ಅಂದ್ರೆ ಈಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ಮತ್ತೆ ತಳನು ಹಿಡಿದಿಲ್ಲ ಸ್ವಲ್ಪನೇ ಹಾಕಬೇಕು ಜಾಸ್ತಿನೇ ನೀರು ಹಾಕಬಾರದು ಸ್ವಲ್ಪನೇ ಅದು ಬೇಯಕ್ಕೆ ಬೇಕಾದಷ್ಟು ಹಾಕಿದ್ರೆ ಸಾಕು ಕಟ್ ಮಾಡಿದ್ರೆ ಕಟ್ ಆಗುತ್ತೆ ಹೆಂಗಿದೆ ಪಲ್ಯ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನ್ ಅಷ್ಟು ಕಾಯಿಪುರಿ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗಾಗಿದೆ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಕೋಬಹುದು ಈಸಿಯಾಗಿ ಕೂಡ ಚಪಾತಿಗೆ ದೋಸೆಗೆ ಸೈಡ್ ಡಿಶ್ ಆಗೂ ಮಾಡ್ಕೋಬೋದು ಬೀಟ್ರೂಟ್ ಪಲ್ಯನ ಎಲ್ಲ ರೆಡಿ ಇಟ್ಕೊಂಡ್ರೆ ಒಂದು 10 ಮಿನಿಟ್ಸ್ ಅಲ್ಲಿ ಆಗೋಗುತ್ತೆ ಈ ಬೀಟ್ರೂಟ್ ಪಲ್ಯ ಆಗಿದೆ ಸ್ಟೌ ಆಫ್ ಮಾಡ್ಕೊಳ್ಳೋಣ ನಾನು ಮಾಡಿರೋ ಹೆಲ್ದಿ ಆ್ಯಂಡ್ ಈಸಿ ಬೀಟ್ರೂಟ್ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್